ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಪೊಲೀಸ್ ಸಿಬ್ಬಂದಿಗಳ ವಸತಿ ಗೃಹಗಳು ಮಾತ್ರ ಇನ್ನೂ ಬದಲಾವಣೆ ಕಂಡಿಲ್ಲ. ಜೀವ ಭಯದಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದಗಲ ಪೊಲೀಸ್ ಸಿಬ್ಬಂದಿಗಳಲ್ಲಿ ಈಗ ನಿರ್ಮಾಣವಾಗಿದೆ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಹೊತ್ತಿರುವ ಪೊಲೀಸ್ ಸಿಬ್ಬಂದಿಗಳ ವಸತಿ ಗೃಹಗಳು ಮಾತ್ರ ಬದಲಾವಣೆ ಕಂಡಿಲ್ಲ. ಜೀವನ ಭಯದಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ರಾಯಚೂರು ಜಿಲ್ಲೆಯ ನಿಂಗಸೂರು ತಾಲೂಕಿನ ಮುದಗಲ್ ಪೊಲೀಸ್ ಸಿಬ್ಬಂದಿಗಳ ವಸತಿ ನಿಲಯಗಳು ಆಗೋ ಈಗೋ ಮೈಮೇಲೆ ಬೀಳುವ ಹಾಗೆ ಇರುವ ಮೇಲ್ಛಾವಣಿ, ಬಿರುಕು ಬಿಟ್ಟಿರುವ ಗೋಡೆಗಳು, ಸುತ್ತ ದುರ್ವಾಸನೆಯಿಂದ ಕೂಡಿದ ಚರಂಡಿ ನೀರು, ಇಂಥ ಸ್ಥಿತಿ ಮುದಗಲ್ ಪೊಲೀಸ್ ಠಾಣೆ ವಸತಿ ನಿಲಯಗಳಲ್ಲಿದೆ. ಬೆಳಗಾವಿ ರಾಯಚೂರು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಪೊಲೀಸ್ ಇಲಾಖೆ ಪಕ್ಕದ ವಸತಿ ಗೃಹಗಳು ಬಹಳ ವರ್ಷಗಳು ಹಳೆಯ ಕಟ್ಟಡಗಳಾಗಿವೆ. ಬಹುತೇಕ ಮನೆಗಳು ಮಳೆ ಬಂದಾಗ ಸೋರುತ್ತವೆ. ಇಲ್ಲಿನ ಪೊಲೀಸ್ ಇಲಾಖೆಯಲ್ಲಿ 35 ಪೊಲೀಸ್ ಸಿಬ್ಬಂದಿ ಇದ್ದು 23 ಸಿಬ್ಬಂದಿಗೆ ಮಾತ್ರ ವಸತಿ ಗೃಹಗಳು ಇವೆ. ಅವು ಕೂಡ ವಾಸಿಸಲು ಯೋಗ್ಯವಾಗಿಲ್ಲ. ಹಳೆಯ ವಸತಿ ಗೃಹಗಳಿಗೆ ಯಾವ ಸೌಲಭ್ಯವೂ ಇಲ್ಲದ ಕಾರಣ ಬೀಗ ಹಾಕಲಾಗಿದೆ. ಇದುವರೆಗೂ ಪೊಲೀಸ್ ವಸತಿ ಗೃಹಗಳು ಸುಧಾರಣೆಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ವಿಪರ್ಯಾಸದ ಸಂಗತಿಯೇ ಸರಿ. ಪೊಲೀಸರು ಮುದಗಲ್ ಪಟ್ಟಣದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುತ್ತಾ ಬಂದಿದ್ದಾರೆ. ಆದರೆ ಅವರು ವಾಸಿಸುವ ಮನೆಗಳು ನಿಜಾಮರ ಕಾಲದಲ್ಲಿ ಕಟ್ಟಿದಂತಹ ಆ ವಸತಿ ಗೃಹಗಳಿವೆ. ಇವತ್ತು ಅತ್ಯಂತ ಹಳೆಯ ಕಟ್ಟಡಗಳು ಆಗಿವೆ. ಸಿಬ್ಬಂದಿ ವರ್ಗದವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಮನೆಗೆ ಹೋಗಿ ವಿಶ್ರಾಂತಿ ಪಡಿಬೇಕಾದರೆ ಅವರ ಮನೆಗಳ ಮೇಲಿನ ಛಾವಣಿಯಿಂದ ಸಿಮೆಂಟಿನ ತ್ಯಾಜ್ಯಗಳು ಕೆಳಗೆ ಉದುರಿ ಬೀಳುತ್ತಾ ಇವೆ. ಮನೆಗಳ ಗೋಡೆಗಳು ಬಿರುಕುಗೊಂಡಿವೆ. ಇಂತಹ ಸ್ಥಿತಿಯಲ್ಲಿ ಅವರು ನೆಮ್ಮದಿಯಿಂದ ತಮ್ಮ ಕುಟುಂಬದೊಂದಿಗೆ ಬದುಕಲು ಸಾಧ್ಯವಾಗುತ್ತಿಲ್ಲ ಮತ್ತು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಇಲ್ಲಿನ ಸಿಬ್ಬಂದಿ ವರ್ಗದವರಿಗೆ ತುಂಬ ಕಷ್ಟವಾಗಿದೆ. ಹಾಗಾಗಿ ಪೊಲೀಸ್ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಆ ಮನೆಗಳನ್ನು ತಾತ್ಪೂರ್ತಿಕ ರಿಪೇರಿ ಮಾಡಿಸ್ಬೇಕು ಮತ್ತು ಹೊಸ ಮನೆಗಳನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮುದಗಲ್ ಘಟಕದ ವತಿಯಿಂದ ನಾನು ಆಗ್ರಹಿಸುತ್ತೇನೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಸಾರ್ವಜನಿಕರಿಗೆ ರಕ್ಷಣೆ ನೀಡುವ ಪೊಲೀಸರಿಗೆ ಸರಿಯಾದ ಸೂರು ಒದಗಿಸಿ ಕೊಡಬೇಕಿದೆ.